ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹುಗ್ಗಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ಈ ರೀತಿಯಾದಂಥ ಸದಕಿನ ಅಕ್ಕಿ ಅಂತ ಕರೀತಾರೆ ಇದನ್ನು ಇದನ್ನು ನಾವು ತೊಗೊಂಡಿದ್ದೀನಿ ಇಲ್ಲಿ ಎರಡು ಕಪ್ನಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಚ್ಚಿ ಇಟ್ಕೋಬೇಕು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಆಮೇಲೆ ನಾನು ಇದನ್ನು ಮಿಕ್ಸಿ ಜೀರಿಗೆ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡೋ ಹಾಗಿಲ್ಲ ಸ್ವಲ್ಪ ಸ್ವಲ್ಪನೇ ಗ್ರೈಂಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ತೋರಿಸ್ತೀನಲ್ಲ ಈ ರೀತಿಯಾಗಿ ಗ್ರೈಂಡ್ ಮಾಡಿದರೆ ಆಯಿತು ಎರಡು ಕಪ್ ತೊಗೊಂಡಿದ್ದೀನಿ ನಾ ಇಲ್ಲಿ ಇದು ಗಣೇಶನಿಗೆ ಪ್ರಿಯವಾದ ನೈವೇದ್ಯ ಇದನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ತುಂಬ ಮಾಡ್ತಾರೆ ಇದನ್ನು ಹಸೆ ಮಾಡ್ಕೋಬೇಕು ಹಸೆ ಮಾಡಿದ ನಂತರ ಇದಕ್ಕೆ ನಾವು ಒಂದು ಅರ್ಧ ಕಪ್ನಷ್ಟು ಸಾಬುದಾಣಿಯನ್ನು ಸಬ್ಬಕ್ಕಿಯನ್ನು ನೆನೆ ಹಾಕ್ಕೊಳ್ಬೇಕು ಇದನ್ನು ಒಂದು ಗಂಟೆ ಕಾಲ ನೆನೆಸ್ಬೇಕು ಈ ಸದಕಿನ ನೆಕ್ಕಿಯನ್ನು ಮೊದಲಿನ ಜನರು ಏನು ಅಂದ್ರೆ ಒಳಕಲ್ಲಂತ ಇರುತ್ತೆ ಮನೆಯಲ್ಲಿ ಆ ಕಲ್ಲಲ್ಲಿ ಈ ರೀತಿಯಾಗಿ ಕೊಡ್ತಿದ್ರು ಇಲ್ಲಿ ಅತ್ತೆ ಕೊಡ್ತಾ ಇದ್ದಾರೆ ನೋಡಿ ಹೀಗೆ ಕೊಟ್ಟು ಉಗ್ಗಿಯನ್ನು ಮಾಡ್ತಿದ್ರು ಇದೊಂಥರ ಟೇಸ್ಟ್ ತುಂಬ ಚೆನ್ನಾಗಿರ್ತಿತ್ತು ಈಗ ನಾವೆಲ್ಲ ಮಿಕ್ಸಿ ಜಾರಿಗೆ ಅಥವಾ ಗಿರಣಿಗಳಿಗೆ ಹೋಗಿ ಮಾಡಿಸ್ಕೊಂಡು ಬರ್ತೀವಿ ಇದನ್ನು ನಾವು ಕ್ಲೀನ್ ಮಾಡ್ಕೊಂಡ್ಮೇಲೆ ಒಂದೆರಡು ಸಲ ನೀರಿನಿಂದ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿದ ಮೇಲೆ ನೀರನ್ನು ಇಡಿ ಇಲ್ಲಿ ನಾನು ಎರಡು ಲೀಟ್ರ್ ನೀರನ್ನು ತೊಗೊಂಡಿದ್ದೇನೆ ನೀರು ಕಾಯಿದ ಮೇಲೆ ಇದಕ್ಕೆ ನೆನೆದಂಥ ಸಾಬೂಧಾನಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೀರಿಗೆ ಸಾಬೂಧಾನಿ ಹಾಕಿ ಕುದ್ಮೇಲೆ ಇಲ್ಲಿ ಈ ಸದಕನಿಕ್ಕಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅವುಗಳನ್ನು ಕೂಡ ಈ ಕಾಯ್ದಂಥ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನ ನಾಲ್ಕರಿಂದ ಐದು ವಿಶಿಲ್ ಬರೋವರೆಗೂ ಹೂಗಿಸ್ಕೊಳ್ಳಿ ಇದು ಚೆನ್ನಾಗಿ ಕುದ್ಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ಇದನ್ನು ನಾನೀಗ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದ್ದು ಹೊಟ್ಟೆ ಹೊಡ್ದು ಇದು ಕಲರ್ ಚೇಂಜ್ ಆಗುತ್ತೆ ಇದಕ್ಕೆ ಒಂದು ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆನೂ ಯೂಸ್ ಮಾಡ್ತಾರೆ ಬೆಲ್ಲನೂ ಯೂಸ್ ಮಾಡ್ತಾರೆ ಬೆಲ್ಲ ಹಾಕಿದರೆ ಟೇಸ್ಟ್ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಕುದ್ಸ್ಕೋಬೇಕು ಇದನ್ನು ಬೆಲ್ಲ ಹಾಕೋಕ್ಕಿಂತ ಮುಂಚೆನೇ ತುಂಬ ಚೆನ್ನಾಗಿ ಕುದಿಸ್ಕೊಂಡ್ರೇ ಮಾತ್ರ ಟೇಸ್ಟಿಯಾಗಿ ಬರುತ್ತೆ ಬೆಲ್ಲ ಹಾಕಿ ಸ್ವಲ್ಪ ಕುದಿಸಿ ಈಗ ಅದಕ್ಕೆ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನ್ಗೆ ತುಪ್ಪ ಹಾಕ್ಕೊಂಡು ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈ ಫ್ರೈ ಮಾಡಿ ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಅದಕ್ಕೆ ಹಾಕ್ಕೊಳ್ಳಿ ಇದಕ್ಕೆ ನಾನು ಇಲ್ಲಿ ಗೋಡಂಬಿ ಬದಾಮ್ ಮತ್ತು ಏಲಕ್ಕಿ ಜಾಜಿಕಾಯಿ ಗಸಗಸೆಯನ್ನು ತಗೊಂಡಿದ್ದೇನೆ ಇವುಗಳನ್ನೆಲ್ಲ ಹಾಕ್ಕೊಳ್ಬೇಕು ಏಲಕ್ಕಿ ಪೌಡರ್ ಜಾಜಿಕಾಯನ್ನ ಹಾಕ್ಕೊಂಡೆ ಈಗ ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವುಗಳನ್ನ ಹಾಕೊಂಡ ಟೇಸ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಕುದೀತೋ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಹುಗ್ಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಮೈ ಯೂಟೂಬ್ ಚಾನಲ್